हलो नमस्ते वेलकम टू अवर फ्राइडे सेक्सुअलिटी टॉक इवत्तिन टॉपिक स्पर्म टेस्ट अंत मेन्निगे कोट्टागा याव रीति अदन्न मनेयल्ली कलेक्ट माडि एष्टु निमिषदोळगडे ओंदु ल्याबिगे कोडबेकु अदर बग्गे हेळ्तीनि नानु डाक्टर जेवी किरण सेक्सालजिस्ट मैसूरु नम्म वीडियो नोडि लाइक माडि मत्ते शेर माडि ई इनफर्टिलिटी ट्रीटमेंट अंत बंदाग ಉಮನ್ ನಲ್ಲಿ ಒಂದು ಬ್ಲಡ್ ಟೆಸ್ಟ್ ಸ್ಕ್ಯಾನಿಂಗ್ ಪ್ರತಿಯೊಂದು ಟೆಸ್ಟ್ ಏನು ಮಾಡ್ತಾರೆ ಅದೇ ರೀತಿ ಮೆನ್ನಲ್ಲೂ ಸಹ ಒಂದು ಸ್ಕ್ಯಾನಿಂಗ್ ಬ್ಲಡ್ ಟೆಸ್ಟ್ ಜೊತೆಗೆ ಸ್ಪರ್ಮ್ ಟೆಸ್ಟ್ ಅಥವಾ ಸೆಮೆನ್ ಅನಾಲಿಸಿಸ್ ಅಂತ ಹೇಳಿ ಕೊಡ್ತಾರೆ ಈ ಸೆಮೆನ್ ಅನಾಲಿಸಿಸ್ ಲ್ಯಾಬ್ ಅಲ್ಲಿ ಮಾಡ್ಕೊಳ್ಳೋಕೆ ಮೆನ್ನಿಗೆ ತುಂಬಾನೇ ಕಂಫರ್ಟಬಲ್ ಇರಲ್ಲ ಒಂದು ಎರೆಕ್ಷನ್ ಪ್ರಾಪರ್ ಆಗಲ್ಲ ಅಥವಾ ಎಜಾಕ್ಯುಲೇಷನ್ ಪ್ರಾಪರ್ ಆಗಲ್ಲ ಯಾಕಂದ್ರೆ ಕೆಲವೊಂದು ಲ್ಯಾಬ್ ಅಲ್ಲಿ ಟಾಯ್ಲೆಟ್ ಅಲ್ಲಿ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಕೆಲವೊಂದು ಲ್ಯಾಬ್ ಅಲ್ಲಿ ರೂಮ್ ಸಹ ಕೊಡ್ತಾರೆ ಬಟ್ ಅಲ್ಲಿರೋ ಒಂದು ಗಲಾಟೆಗೆ ಅವನಿಗೆ ಒಂದು ಡಿಸ್ಕಂಫರ್ಟ್ ಅಂತ ಶುರು ಆಗುತ್ತೆ ಈ ತರ ಇದ್ದಾಗ ನಾವು ಏನು ಮಾಡಬೇಕು ಅಂದ್ರೆ ಆ ಒಂದು ಲ್ಯಾಬ್ ಅಲ್ಲಿ ಕೊಡುವಂತ ಒಂದು ಬಾಕ್ಸ್ ಏನಿದೆ ಅದನ್ನ ಮನೆಯಲ್ಲಿ ಇಟ್ಕೋಬೇಕು 3 ಟು 7 ಡೇಸ್ ಯಾವುದೇ ಕಾರಣಕ್ಕೂ ಒಂದು ಸೆಕ್ಷುವಲ್ ಆಕ್ಟಿವಿಟಿ ಇರಬಾರದು ಅಸ್ತಮೈತನ ಇರಬಹುದು ಅಥವಾ ಒಂದು ಸೆಕ್ಷುವಲ್ ಇಂಟರ್ ಕೋರ್ಸ್ ಇರಬಹುದು ಅದು ಮಾಡಬಾರದು ಈಗ 3 ಟು 7 ಡೇಸ್ ಏನಕ್ಕೆ ಅಂದ್ರೆ 3 ಡೇಸ್ ಒಳಗಡೆ ಆದ್ರೆ ಆ ಕ್ವಾಂಟಿಟಿ ಕಡಿಮೆ ಇರುತ್ತೆ ಮತ್ತೆ 7 ಡೇಸ್ ಮೇಲೆ ಆದ್ರೆ ಆ ಮೋಟಿಲಿಟಿ ಅಲ್ಲಿ ವೇರಿಯೇಷನ್ ಇರುತ್ತೆ ಆದ್ರಿಂದ ಈ 3 ಟು 7 ಡೇಸ್ ಮಾತ್ರ ಸೆಕ್ಷುವಲ್ ಅಬ್ಸ್ಟಿನೆನ್ಸ್ ಅಂದ್ರೆ ಒಂದು ಸೆಕ್ಷುವಲ್ ಆಕ್ಟಿವಿಟಿ ಇರಬಾರದು ಆ ಒಂದು ಡಬ್ಬನ ಮನೆಯಲ್ಲಿ ಕಲೆಕ್ಟ್ ಮಾಡಿ ಇಟ್ಕೊಂಡಾಗ ಒಂದು ಪೀಸ್ ಆಫ್ ಮೈಂಡ್ ಇರಬೇಕು ಒಂದು 3 ಟು 4 ಡೇಸ್ ಯಾವುದೇ ಮೆಡಿಸಿನ್ ಅನ್ನು ತಗೊಂಡಿರಬಾರದು ಬೆಳಗ್ಗೆ ಟೈಮ್ ಅಲ್ಲಿ ಎಸ್ಪೆಷಲಿ ಮಾರ್ನಿಂಗ್ ಟೈಮ್ ಅಲ್ಲಿ ಹಾರ್ಮೋನ್ ಒಂದು ಸ್ಟಿಮ್ಯುಲೇಷನ್ ಇರುತ್ತೆ ಒಂದು ಏನಾದರೂ ಒಂದು ವಿಡಿಯೋ ನೋಡ್ಕೊಂತ ಅಥವಾ ಏನಾದರೂ ಒಂದು ಪಾರ್ಟ್ನರ್ ಜೊತೆ ಸ್ಟಿಮ್ಯುಲೇಷನ್ ಮಾಡ್ಕೊಂತ ಆ ಒಂದು ಮೈಂಡ್ ಅಲ್ಲಿ ಒಂದು ಸೆಕ್ಷುವಲ್ ಅರ್ಜು ಅಂತ ಶುರು ಆದಾಗ ಮ್ಯಾಸ್ಟರ್ಬೇಷನ್ ಅಥವಾ ಅಸ್ತಮೈತನ ಮಾಡ್ಕೊಂಡು ಆ ಒಂದು ಸ್ಪರ್ಮ್ ಅನ್ನು ಔಟ್ ಮಾಡ್ಕೊಂಡು ತಗೊಂಡಿರುವಂತ ಡಬ್ಬದಲ್ಲಿ ಕಲೆಕ್ಟ್ ಮಾಡ್ಕೊಳ್ಳುವಂತದ್ದು ಅದನ್ನ ಕಲೆಕ್ಟ್ ಮಾಡ್ಕೊಂಡು ಜಸ್ಟ್ ಒಂದು 20 ಟು 30 ಮಿನಿಟ್ಸ್ ಒಳಗಡೆ ಲ್ಯಾಬಿಗೆ ಹೋಗಿ ತಲುಪಿಸಬೇಕು ಯಾವುದೇ ಕಾರಣಕ್ಕೊಂದು ಬ್ಯಾಗ್ ಅಲ್ಲಿ ಅಥವಾ ಒಂದು ಕಿಟ್ ಅಲ್ಲಿ ಇಟ್ಕೊಂಡು ಹೋಗಬಾರದು ಆ ಬಾಕ್ಸ್ ಅನ್ನು ಒಂದು ಶರ್ಟ್ ಜೋಬ್ ಅಲ್ಲಿ ಅಥವಾ ಒಂದು ಪ್ಯಾಂಟ್ ಜೋಬ್ ಅಲ್ಲಿ ಇಟ್ಕೊಂಡು ಹೋಗೋದ್ರಿಂದ ಒಂದು ಬಾಡಿ ಟೆಂಪರೇಚರ್ ಅನ್ನು ಮೇಂಟೈನ್ ಆಗುತ್ತೆ ಅಲ್ಲಿ ಲ್ಯಾಬ್ ಅಲ್ಲಿ ಕೊಡಬೇಕಾದ್ರೆ ತಮ್ಮ ನೇಮು ಏಜು ಡೇಟು ಟೈಮು ಪ್ರತಿಯೊಂದನ್ನು ಎಕ್ಸ್ಪ್ಲೈನ್ ಮಾಡಿ ಅದನ್ನು ಇಂಡಿಕೇಟ್ ಮಾಡಿ ಅವರಿಗೆ ಪ್ರೆಸೆಂಟ್ ಮಾಡಿ ಬರಬೇಕು ಈ ತರ ಒಂದು ಸ್ಪರ್ಮ್ ಅನ್ನು ಕಲೆಕ್ಟ್ ಮಾಡ್ಕೊಳ್ಳೋದು ಒಂದು ಗುಡ್ ವೇ ಯಾಕಂದ್ರೆ ಸ್ಪರ್ಮ್ ಅನ್ನು ನಾವು ಅಲ್ಲೇ ಕಲೆಕ್ಟ್ ಮಾಡ್ಕೊಂಡಕ್ಕೆ ಹೋದಾಗ ಲ್ಯಾಬ್ ಅಲ್ಲಿ ಆ ಕಂಫರ್ಟಬಲ್ ಇಲ್ದಾಗ ತುಂಬಾನೇ ಒಂದು ಮೆನ್ ಭಯ ಪಡ್ತಾರೆ ಮತ್ತೆ ಕ್ವಾಂಟಿಟಿ ಆಗ್ಲಿ ಕ್ವಾಲಿಟಿ ಆಗ್ಲಿ ಕರೆಕ್ಟಾ ಬರಲ್ಲ ಯಾವಾಗ ನಾವು ಒಂದು ಮನೆ ಅಥವಾ ಒಂದು ಕಂಫರ್ಟಬಲ್ ಝೋನ್ ಇರ್ತೀವಿ ಈಗ ಮನೆ ದೂರ ಆಯ್ತು ಅಂದ್ರೆ ಒಂದು ಲಾಡ್ಜ್ ಅಥವಾ ಒಂದು ರೂಮ್ ಮಾಡ್ಕೊಳ್ಳೋದು ಈ ತರ ಒಂದು ಕಂಫರ್ಟಬಲ್ ಝೋನ್ ಮಾಡಿಕೊಂಡು ವಿತ್ ಪಾರ್ಟ್ನರ್ ಒಂದು ತನ್ನ ವೈಫ್ ಜೊತೆಗೆ ಒಂದು ಸ್ಟಿಮ್ಯುಲೇಷನ್ ಅಂತ ಮಾಡಿಕೊಂಡು ಸ್ಪರ್ಮ್ ಎಜಾಕ್ಯುಲೇಷನ್ ಮಾಡಿಕೊಂಡು ಅವಾಗ ಕೊಡೋದ್ರಿಂದ ಕ್ವಾಂಟಿಟಿ ಕ್ವಾಲಿಟಿಲಿ ಒಂದು ನಾರ್ಮಲ್ ಬರುತ್ತೆ ಸೊ ಒಂದೇ ಟೆಸ್ಟ್ ಅಲ್ಲಿ ಏನಾದರೂ ಅಬ್ನಾರ್ಮಲ್ ಬಂತು ಅಂದ್ರೆ ಮತ್ತೆ ಒಂದ್ ವೀಕ್ ನಂತರ ರಿಪೀಟ್ ಟೆಸ್ಟ್ ಮಾಡ್ಕೊಳ್ಳೋದು ಒಳ್ಳೇದು ಇದು ಇವತ್ತಿನ ನಮ್ಮ ವಿಡಿಯೋ ಇಲ್ಲಿ ತನಕ ನಮ್ಮ ವಿಡಿಯೋ ನೋಡಿದ್ದಕ್ಕೆ ತುಂಬಾ ವಂದನೆಗಳು